ಸುಮ್ಮನೆ ಕುಳಿತುಕೊಂಡು ಬಿಟ್ಟಿಲ್ಲ. ಮಾತಾಡ ದೀಪದೆ ಕಣ್ಣುಗಳು, ಮಾತಾಡ ದೀಪದೆ ಕಣ್ಣುಗಳು, ತಾನೇ ಮಾತಾಡ ದೀಪದೆಗಳು, ತಾನೇ ಮಾತಾಡ ದೀಪದೆಗಳು. ಸಂತೋಷ ಇನ್ನು ಮತ್ತೆ ಯಾವ ಸಂದರ್ಭದಲ್ಲಿಯೂ ಆಗ್ಲಿಕ್ಕಿಲ್ಲ. ಒಂದು ಕೆಲಸ ಮಾಡೋಣ, ವಿಹಾರಕ್ಕೆ ಹೋಗ್ಬಿಡೋ ಒಟ್ಟಿಗೆ. ವಿಹಾರಕ್ಕೆ ಎಲ್ಲಿ ನೀನ್ ಹೇಳದಲ್ಲಿಗೆ ವಿಹಾರಕ್ಕೆ ಅಂದ್ರೆ ನಮ್ಮ ನಂದಿ, ನಂದಿಯನ್ನು ಏರಿ ಹೋಗಿ ವಿಹಾರಕ್ಕೆ ಹೋಗುವುದು ಬೇಡ. ನಮ್ಮ ಮಗನ ವಾಹನ ಸುಬ್ರಹ್ಮಣ್ಯನ ವಾಹನ ನವಿಲನ್ನು ಏರಿ ಹೋಗುವುದ, ಅಥವಾ ನಮ್ಮ ಮಗ ಗಣಪನ ವಾಹನ ಏನ ಏರಿ ಹೋಗುವುದು? ಎಲ್ಲಿ ಹೋಗ್ಬೇಕು ಹೇಳು, ನೀನ್ ಹೇಳೋದೆ ಕರ್ಕೊಂಡು ಹೋಗ್ತೇನೆ. ಕುಳಿತುಕೊಂಡ್ರೆ ಕೈಕಾಲೆಲ್ಲ ನೋವಾದಿತ್ತು ಸ್ವಾಮಿ, ಸಾರಿ ಆಗ್ಬೋದು. ಹಾಗಾಗಿ ನೀವೆ ಎಲ್ಲಿಗೆ ಅಂತ ಹೇಳು, ಯಾವ್ದ್ರ ಮೇಲೆ ಅಂತ ಹೇಳು. ನಂದಿಯೇ ಆಗ್ಬೋದು. ನಂದಿ ಆದ್ರೂ ನಂದಿಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು, ನೀನ್ ಹೇಳೋದಲ್ಲಿ ಕರ್ಕೊಂಡು ಹೋಗ್ತೇನೆ. ಎಲ್ಲ ತಿರುಗಾಟ ಮಾಡಿ, ತಿರುಗಾಟ ಆದ್ರೆ ತಿರುಗಾಟ್ಲೆ. ಒಳ್ಳೇದು ಸ್ವಾಮಿ, ನೀವು ಹೇಳಿದ ಹಾಗೆ ನಿಮ್ಮ ಹಿಂದೆ ನಂದಿಯಲ್ಲಿ ಕುಳಿತುಕೊಳ್ತೇನೆ. ತಿರುಗಾಡಿ 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 ಒಮ್ಮೆ ನನ್ನ ತವರೂರಿಗೆ ಹೋಗಿ ಮರಳಿ ಕೈಲಾಸಕ್ಕೆ ತವರೂರಿನ ವಿಚಾರವನ್ನು ಹೇಳಿದ ತಕ್ಷಣದಲ್ಲಿ ಸಿಡಿದು ಬೀಳ್ತಾ ಇದ್ದಾನೆ ನನ್ನ ಪತ್ನಿ. ಎಷ್ಟು ಕೇಳಿದ್ರು ಆಶೀರ್ವದಿಸಿ ನನ್ನನ್ನು ಕಳಿಸಿಕೊಡ್ತಾ ಇಲ್ಲ. ನನಗೆ ಮಾತ್ರ ಇಲ್ಲಿ ನಿಲ್ಲುವುದಕ್ಕೆ ಆಗ್ತಾ ಇಲ್ಲ. ನನ್ನ ತವರೂರಿಗೆ ಹೋಗಬೇಕು, ನನ್ನ ಬಂಧುಗಳನ್ನು ಕಾಣಬೇಕು, ಹೋಗಬೇಕು ಹೋಗಬೇಕು. ಸ್ವಾಮಿ ನೀವು ಮೌನವಾಗಿ ಕುಳಿತುಕೊಳ್ಳಿ, ನಿಮ್ಮ ಮೌನವೇ ಸಮಸ್ಯೆಯ ಲಕ್ಷಣ ಅಂತ ಭಾವಿಸಿಕೊಂಡು ಹೊರಟು ಬಿಡುತ್ತೇನೆ ಸ್ವಾಮಿ. ನನಗೆ ನನ್ನ ತಾಯಿಯನ್ನು ಕಾಣಬೇಕು, ನನ್ನ ತಂದೆಯನ್ನು ಕಾಣಬೇಕು, ನನ್ನ ಬಂಧುಗಳನ್ನು ಕಾಣಬೇಕು. ಹೋಗಿ ಬರ್ತೇನೆ ಸ್ವಾಮಿ, ಹೋಗಿ ಬರ್ತೇನೆ. Oh.
ಅಪಮಾನ ತಪ್ಪದು ಕಡೆಗೆ ಹಾಗಾಗಿ ಅವಳಿಗೆ ಸೂಕ್ತವಾದಂತಹ ರಕ್ಷಣೆಯನ್ನು ಅವಳನ್ನು ಬೆಂಬತ್ತಿ ಹೋದಂತ ನೀವು ಕೊಡಬೇಕು.